ರಾಜ್ಯದ ರಾಜಕೀಯ ಸಾಮಾಜಿಕ ಆರ್ಥಿಕ ವಿಚಾರಗಳ ಬಗ್ಗೆ ಒಟ್ಟಾರೆ ಪ್ರಪಂಚದ ಹಿನ್ನೆಲೆಯಲ್ಲಿ ಜಾಗತಿಕ ಹಿನ್ನೆಲೆಯಲ್ಲಿ ನಾವು ನಿರ್ವಚಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಭಾರತಕ್ಕೆ ವಾಪಸ್ ಬರೋದು ಯಾವಾಗಲೂ ಇದ್ದಿದ್ದೆ, ಅದು ನನಗೆ ಯಾವತ್ತು ಹೋಗ್ಬೇಕೋ ಹೋಗ್ಬಿಡುವ ಅನ್ನೋದಲ್ಲ, ಆದ್ರೆ ಅಲ್ಲಿ ಎಷ್ಟು ದಿವಸ ಇರಬೇಕು ಅನ್ನೋದಷ್ಟೇ ವಿಚಾರ ಇದ್ದಿದ್ದು. ಯಾವುದೋ ಒಂದು ಹಂತದಲ್ಲಿ ಇಲ್ಲ ಇನ್ನು ಹೋಗ್ಲೇಬೇಕು ಅನ್ನಿಸಿದಾಗ ಬಂದು ಬಂದ ದಿವಸದಿಂದಲೂ ಸಹ ನಿರಂತರವಾಗಿ ಇಲ್ಲಿನ ರಾಜಕೀಯ ಸಾಮಾಜಿಕ ಆರ್ಥಿಕ ವಿಚಾರಗಳ ಬಗ್ಗೆ ಸಾಂಸ್ಕೃತಿಕ ವಿಚಾರಗಳ ಬಗ್ಗೆನೂ ಸಹ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಹೋರಾಟಗಳಲ್ಲಿ ತೊಡಸ್ಕೊಳ್ತಾ ಭ್ರಷ್ಟಾಚಾರದ ವಿರುದ್ಧ ಹಲವಾರು ಕೇಸುಗಳನ್ನು ಹಾಕ್ತಾ ಮತ್ತೆ ಅದೇ ಸಂದರ್ಭದಲ್ಲಿ ಈಗ 2008 ಸಹ ನಮಗೆಲ್ಲ ಗೊತ್ತಿರುವ ಹಾಗೆ 2008 ಚುನಾವಣೆ ರಾಜ್ಯದ ಅತಿ ಮಹತ್ವದ ಚುನಾವಣೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಬಂದಂತಹ ಕೆಟ್ಟ ರಾಜಕಾರಣಿಗಳು MLAಗಳಾದವರು ಅದರ ಹಿಂದಿನ ವಿಧಾನಸಭೆಯಲ್ಲೂ ಇರಲಿಲ್ಲ, ಈಗ 2013 ವಿಧಾನಸಭೆಯಲ್ಲೂ ಇಲ್ಲ. 2013 ವಿಧಾನಸಭೆಯಲ್ಲಿ ಇರೋರು ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ. ಆದ್ರೆ 2008 ಬಂದಂತವ್ರು ಬಹುತೇಕವಾಗಿ ಹಣ ಜಾತಿಯ ಮೇಲೆ ಗೆದ್ದಂತವ್ರು, ಅದನ್ನು ನಾನು ಪ್ರತಿರೋಧಿಸಬೇಕು ಅಂತಲೇ ಬಂದು 2008 ಏಪ್ರಿಲ್ ಅಲ್ಲಿ ಬಂದು ಇಲ್ಲಿ 3 ಕಾಲ ಮೌಲ್ಯಾಗ್ರಹ ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ ಅಂತೇಳಿ 3 ಉಪವಾಸ ಕುಳಿತು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ, ಯಾಕಂದ್ರೆ ಇಡೀ ಬೆಂಗಳೂರಿನಲ್ಲಿ ಹೆಚ್ಚು ಪ್ರಜ್ಞಾವಂತರು ಸುಶಿಕ್ಷಿತರು ಇರುವಂತಹ ಜನ ಈ ಕ್ಷೇತ್ರ ಅಂತೇಳಿ ಸಾಂಕೇತಿಕವಾಗಿ ಆದರೂ ಸರಿ ನಮ್ಮದು ಪ್ರತಿಭಟನೆ ದಾಖಲಿಸಬೇಕು. ಈ ಚುನಾವಣೆ ನಡೀತಿರುವಂತಹ ರೀತಿಗೆ ಜನ ಈ ಆಧಾರದ ಮೇಲೆ ಮತಗಳನ್ನು ಹಾಕಬಾರದು, ಮತ್ತೆ ರಾಜಕೀಯ ಪಕ್ಷಗಳು ಸಹ ಇಷ್ಟು ಕೆಟ್ಟ ರೀತಿಯಲ್ಲಿ ಚುನಾವಣೆ ಮಾಡಬಾರದು, ಅದನ್ನು ನಾನು ವಿರೋಧಿಸ್ತೀನಿ ಅಂತೇಳಿ 2008 ಚುನಾವಣೆ ನಿಂತಿದ್ದೆ. ಹಾಗಾಗಿ 3 ಚುನಾವಣೆಗಳನ್ನ ಇಲ್ಲಿಯ ಪ್ರಜಾಪ್ರಭುತ್ವದಲ್ಲಿ ನಾವು ಪಾಲ್ಗೊಳ್ಬೇಕು ಅಂದ್ರೆ ಚುನಾವಣೆಯಲ್ಲಿಯೂ ಸಹ ಪಾಲ್ಗೊಳ್ಬೇಕು, ಅದ್ರ ಮೂಲಕವಷ್ಟೇ ಕೆಲವೊಂದು ತೀರ್ಮಾನಗಳಾಗುತ್ತೆ ಅಂತೇಳಿ ಚುನಾವಣೆ ನಿಂತಿದ್ದು. ಅದಾದ ನಂತರ 2016 ಕೆಲವೊಂದು ಕಾರಣಗಳಿಂದಾಗಿ ಆಮ್ ಆದ್ಮಿ ಪಕ್ಷವನ್ನು ಸಹ ಬಿಟ್ಟು, ಆದರೆ ಚುನಾವಣಾ ರಾಜಕಾರಣದಿಂದ ಹೊರಗಿರಬಾರದು, ಪಕ್ಷ ರಾಜಕಾರಣದಿಂದ ಹೊರಗಿರ್ತೀನಿ ಅಂತೇಳಿ ನಾವೊಂದು ಸಂಘಟನೆಯನ್ನು ಕಟ್ಟಿಕೊಂಡು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ದೊಡ್ಡ ಮಟ್ಟದ ಜನಜಾಗೃತಿಯನ್ನು ಸಹ ಮಾಡಿದ್ದೀವಿ ನಮ್ಮ ವೇದಿಕೆ ವತಿಯಿಂದ. ಈ ಸಲ ಪಕ್ಷ ರಾಜಕಾರಣ ಇಲ್ಲ, ಆದರೆ ನಮ್ಮಂಥವರು ಚುನಾವಣೆಯಿಂದ ಹಿಂದೆ ಸರಿಬಾರದು ಅಂತೇಳಿ ಈಗ ಜಯನಗರದಲ್ಲಿ ನಾವು ಒಂದು ಪಕ್ಷೇತರನಾಗಿ ನಿಂತರೆ ಜನ ಬೆಂಬಲಿಸ್ತಾರ, ಈ ಸಲಕ್ಕೆ ನಿಂತರೆ ಗೆಲ್ಲಲೇಬೇಕು ಅನ್ನುವಂತಹ ತೀರ್ಮಾನದಲ್ಲಿ ಚುನಾವಣೆಯನ್ನ ಗೆದ್ದು ಒಂದು ಮಾದರಿ ನಿರ್ಮಿಸಬೇಕಿದೆ ಕರ್ನಾಟಕದಲ್ಲಿ ಅಂತೇಳಿ ನಾನು ಮತ್ತು ನನ್ನ 6 ಸಂಗಾತಿಗಳು ಎಡಬಿಡದೆ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಈಗಾಗಲೇ ಹೇಳಿದಾಗೆ 3 ಚುನಾವಣೆಗಳನ್ನ ನಾನು ಎದುರಿಸಿದ್ದೀನಿ, 3 ಸಹ ಡಿಪಾಸಿಟ್ 10 ಹೋಗಿಲ್ಲ. ಆದರೆ ಅದಕ್ಕೆ ನನಗೆ ಯಾವ ತರಹದ ಇನ್ನು ಜನ ನನ್ನನ್ನು ಸೋಲಿಸ್ಬಿಟ್ರು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಚುನಾವಣೆ ಸೋತಿದ್ದೀನಿ ಅನ್ನೋದು ನಿಜ, ಆದರೆ ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಮಾಡಬೇಕಾದಂತಹ ಪ್ರಯತ್ನಗಳನ್ನ ನಾವು ಮಾಡಿಲ್ಲ, ಅದೇ ಕಾರಣಕ್ಕೆ ಸೋತಿದ್ದೀವಿ ಅನ್ನೋದು ಸಹ ನಾನು ಒಪ್ಕೊಳ್ತೀನಿ. ರಾಮಲಿಂಗಾರೆಡ್ಡಿ ಅವರ ವಿರುದ್ಧ ನಿಂತಿದ್ದಂತಹ ಚುನಾವಣೆಯಲ್ಲಿ BTM ಲೇಔಟ್ ವಾರ್ಡ್ನಲ್ಲಿ 3 ಬೂತ್ಗಳಲ್ಲಿ ಇತ್ತೀಚೆಗೆ ನಾನು ನೋಡಿದಾಗ ನಮಗೆ 2 ಸ್ಥಾನ ಬಂದಿತ್ತು. ನಾವು ಒಂದು ಮಾದರಿಯನ್ನ ನಿರ್ಮಾಣ ಮಾಡಬೇಕೇ ಹೊರತು ನಾನು ಗೆದ್ದು ಬಿಡೋದು ಮುಖ್ಯ ಅಲ್ಲ. ಆದ್ರೆ ಆಮ್ ಆದ್ಮಿ ಪಾರ್ಟಿಯಿಂದ ನಾನು ಹೊರಗೆ ಬರುವಂತಹ ಕೆಲವೊಂದು ಘಟನೆಗಳು ಅಲ್ಲಿ ಆದವು, ಹೊರಗೆ ಬರಲೇಬೇಕಾಯ್ತು. ಹಾಗಾಗಿ ಬಂದೆ, ಬಂದಾಗ ಬೇರೆ ಬೇರೆ ಪಕ್ಷಗಳಿಂದಲೂ ನನಗೆ ಆಹ್ವಾನಗಳು ಬಂತು, ಆದರೆ ನನ್ನ ದೇವೋದ್ದೇಶಗಳಿಗೆ ಪೂರಕವಾಗಿ ಈ ಪಕ್ಷಗಳಿದೆ ಅಂತ ನನಗೆ ಅನ್ನಿಸ್ತಿಲ್ಲ. ಒಂದು ಕ್ಷೇತ್ರದಲ್ಲಾದರೂ ನಾವು ಪಕ್ಷೇತರವಾಗಿ ಸ್ವತಂತ್ರವಾಗಿನೇ ಇದ್ದುಕೊಂಡು ಒಂದು ಕ್ಷೇತ್ರದಲ್ಲಾದರೂ ಗೆದ್ದು ಒಂದು ಮಾದರಿಯನ್ನ ನಿರ್ಮಿಸಿದ್ರೆ ಅದು ಆ ಪಕ್ಷಗಳಿಗೂ ಒಂದು ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಸಿಗುತ್ತೆ, ಮತ್ತೆ ಹಲವಾರು ಪಕ್ಷಗಳು ನಮ್ಮ ಥರ ಇರುವಂತವರು ಈಗ ನಾನು ಅವರ ಪಕ್ಷಗಳು ಸೇರ್ಕೊಳ್ಳಿಲ್ಲ ಅಂದ್ರೂ ಈ ಹಲವಾರು ಪಕ್ಷಗಳಿಂದ ನನಗೆ ವ್ಯಾಪಕವಾದ ಬೆಂಬಲ. ಆದರೆ ಈ ಚುನಾವಣೆಯಲ್ಲಿ ನಾನು ನಿಂತಿದ್ದೆ ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೀನಿ ಹೊರತು ಯಾವುದೇ ಪಕ್ಷದಿಂದಲೂ ಅಲ್ಲ, ಯಾವ ಪಕ್ಷಕ್ಕೂ ಸೇರ್ಕೊಳ್ಳೋದು. ನೇರವಾಗಿ ಒಂದಷ್ಟು ಜನ ವೋಟ್ ಬ್ಯಾಂಕ್ಗಳನ್ನ ಹಣ ಹೆಂಡ ಬೇರೆ ಇನ್ಯಾವುದೋ ಆಮಿಷಗಳನ್ನ ಒಡ್ಡಿ ಕೊಂಡ್ಕೊಳ್ಳೋದಿಕ್ಕೆ, ಇನ್ನೊಂದು ಅವರ ಕಾರ್ಯಕರ್ತರನ್ನ ನಿಭಾಯಿಸೋದಿಕ್ಕೆ. ಕಾರ್ಯಕರ್ತರಿಗೆ ಡಾಬಾಗಳಲ್ಲೋ ಬಾರ್ಗಳಲ್ಲೋ ಅಥವಾ ಬೇರೆ ಕಡೆಗಳಲ್ಲಿ ನಿಭಾಯಿಸ್ತಿಲ್ಲ ಅಂದ್ರೆ ಕಾರ್ಯಕರ್ತರೇ ಇರೋದಿಲ್ಲ ಅವ್ರಿಗೆ. ಜಯನಗರದಲ್ಲಿ ಬಹುತೇಕವಾಗಿ ಒಂದು 80% ಹೆಚ್ಚಿನ ಜನ ವಿದ್ಯಾವಂತರು, ಸುಶಿಕ್ಷಿತರು, ಪ್ರಜ್ಞಾವಂತರು, ಮತ್ತೆ
ಅವರು ಯಾವುದೇ ತರಹಕ್ಕೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಾಗದೇ ಇರೋ, ಅಂದರೆ ವಿಶೇಷವಾಗಿ ಇದು ಅನ್ನಭಾಗ್ಯ ಇರ್ಬೋದು, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳು, ಈ ಥರಕ್ಕೆ ಅವ್ರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಆಗುವಂತಹ ಅಡೆತಡೆಗಳು ಮತ್ತು ಲಂಚ ನಿಂತರೆ ಅವ್ರಿಗಷ್ಟೇ ಸಾಕಾಗಿ. ಹಾಗಾಗಿ ಅದರ ಜೊತೆಗೆ ಜಯನಗರ ಕ್ಷೇತ್ರದ ಶಾಸಕ ಬೇರೆ ಕ್ಷೇತ್ರಗಳ ಶಾಸಕ ಖರ್ಚು ಮಾಡಬೇಕಾದಷ್ಟು ದುಡ್ಡು ಖರ್ಚು ಮಾಡುವ ಅಗತ್ಯವೇ ಇಲ್ಲ. ಜಯನಗರ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿ ನಮ್ಮ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು, ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು, ಶಾಸನ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಾವು ಹೆಮ್ಮೆ ಪಡುವಂಥ ವ್ಯಕ್ತಿ ಆಗಿರಬೇಕು ಅನ್ನೋದನ್ನು ಈ ಮಧ್ಯಮ ವರ್ಗ ಮತ್ತು ಪ್ರಜ್ಞಾವಂತ ವರ್ಗ ಬಯಸುತ್ತೆ. ಸಮಸ್ಯೆ ಅವರಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಮತ್ತೆ ಬೇಜಾರಿರೋದು ಏನಂದ್ರೆ, ಜಯನಗರದ ಕ್ಷೇತ್ರದ ಶಾಸಕ ಯಾರು ಅಂತ ಬಹಳ ಜನ ಗೊತ್ತಿಲ್ಲ, ಅವರು ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ನೋಡಿಲ್ಲ, ಶಾಸನ ಸಭೆಯಲ್ಲಿ ಮಾತಾಡಿದ ಉದಾಹರಣೆಗಳೇ ಇಲ್ಲ. ಹಾಗಾಗಿ ಆ ಒಂದು ಸುಶಿಕ್ಷಿತ ಮತ್ತು ವಿದ್ಯಾವಂತ ವರ್ಗ ಏನು ಬಯಸ್ತಾ ಇದೆ ಅದನ್ನ ಇಲ್ಲಿನ ಶಾಸಕರು ನಿಭಾಯಿಸ್ತಾ ಇಲ್ಲ, ನಿರ್ವಹಿಸ್ತಾ ಇಲ್ಲ. ಉತ್ತಮ ಅನ್ನಿಸುವಂತಹ ಅಭ್ಯರ್ಥಿಗೆ ಇವರು ವೋಟ್ ಹಾಕ್ತಾ ಬರ್ತಾರೆ ಹೊರತು ಇದ್ದಿದ್ರಲ್ಲಿ ಕೆಟ್ಟವರಲ್ಲಿ ಕಡಿಮೆ ಕೆಟ್ಟವನನ್ನ ಅಥವಾ ಕಡಿಮೆ ಅದಕ್ಷನನ್ನ ಕಡಿಮೆ ಭ್ರಷ್ಟನನ್ನ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊರತು ಇವರು ಏನು ಕಣ್ಮುಚ್ಕೊಂಡು ರಾಷ್ಟ್ರೀಯ ಪಕ್ಷಗಳಿಗೆ ವೋಟ್ ಹಾಕುವಂತಹ ಜನ ಅಲ್ಲ ಜಯನಗರದ ಪ್ರಜ್ಞಾವಂತ ಮತದಾರರು ಅನ್ನೋದು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಮುಖಾಂತರ ಪ್ರೂವ್ ಆಗಿದೆ. ಉತ್ತಮವಾದ ಒಂದು ಒಂದು ಸಿಕ್ಕಾಪಟ್ಟೆ ಜಯನಗರದಲ್ಲಿ ಕಮರ್ಷಿಯಲೈಸ್ ಆಗಿದೆ. ಆ ಕಮರ್ಷಿಯಲೈಸ್ ಆಗಿರೋದ್ರ ಬಗ್ಗೆ ಒಂದಷ್ಟು ಏನಾದರೂ ಮಾಡಿ ಅಂತ ಹೇಳ್ತಾರೆ. ಕೆಲವೊಂದು ಅಕ್ರಮವಾಗಿ ಕೆಲವೊಂದು ಘಟನೆಗಳಲ್ಲಿ ಜರುಗಿದಾಗ ಅದನ್ನು ನಿಲ್ಲಿಸಿ ಅಂತಾರೆ. ನೀವು ಒಳ್ಳೆಯವರಾಗಿರಿ, ಸ್ವತಂತ್ರವಾಗಿರಿ, ಉತ್ತಮವಾದ ಕೆಲಸ ಮಾಡಿ, ಈ ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳಿ, ನಮ್ಗಷ್ಟೇ ಸಾಕು ಅಂತ ಹೇಳ್ತಾರೆ. ಆ ಅಳಿವು ಉಳಿವಿನ ಹೋರಾಟ ಆಗಿರೋದ್ರಿಂದನೇ ಅವರು ಇಡೀ ರಾಜ್ಯದಲ್ಲಿ ಇದೊಂಥರ ತುಂಬ ಕಾಂಪಿಟೇಟಿವ್ ಆಗಿರುವಂತಹ ಬಹಳ ಇತ್ತೀಚಿನ ದಶಕಗಳಲ್ಲಿ ಅತಿ ಮುಖ್ಯವಾದ ಚುನಾವಣೆಯನ್ನು ಆಗ್ತಾ ಇದೆ 2018 ವಿಧಾನಸಭಾ ಚುನಾವಣೆ. ಇವತ್ತು ಕಾಂಗ್ರೆಸ್ ಮತ್ತು BJP ಒಂದೇ ನಾಡಿನ ಎರಡು ಮುಖಗಳು ಆಗಿದೆ. ಹಾಗಾಗಿ ಆಯ್ಕೆ ನಮಗೆ ಬೇರೆ ಆಯ್ಕೆ ಇದ್ದಾಗ ನಾವು ಅದನ್ನು ತಗೊಳ್ಳೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಇರುವಂತಹ ಜನ. ಹಾಗಾಗಿ ಇವೆರಡೂ ಪಕ್ಷಗಳು ಹೆಚ್ಚೆಚ್ಚು ಏನು ಅಳಿವು ಉಳಿವಿನ ಸ್ಥಿತಿ ಮಾಡಿಕೊಂಡು ಹೆಚ್ಚು ದುಷ್ಟ ಮತ್ತು ವಿಷಪೂರಿತ ರಾಜಕಾರಣವನ್ನು ಮಾಡಿದಷ್ಟೂ ಜಯನಗರದಲ್ಲಿ ಅವರಿಗೇನೆ ಅಪಾಯ ಆಗುತ್ತೆ ಹೊರತು ಅದು ನಮ್ಮಂಥವ್ರಿಗೆ ನಿಜಕ್ಕೂ ಸಹಾಯವಾಗುತ್ತೆ. ಅವ್ರು ಹೆಚ್ಚು ಅದು ಹಾಗೇ ಆಗುತ್ತೆ. ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಲಂಚವನ್ನು ಉತ್ತೇಜಿಸುವಂತಹ ಒಂದು ವಾತಾವರಣ ಇದೆ. ಅಲ್ಲಿ ಯಾರು ಅಧಿಕಾರಿ, ಯಾರು ಮಧ್ಯವರ್ತಿ, ಯಾರು ನಾಗರಿಕ ಅಲ್ಲಿ ಸೇವೆಗೆ ಬಂದಿದ್ದಾರೆ ಅನ್ನುವಂತಹ ರೀತಿಯೇ ಕಾಣಿಸೋದಿಲ್ಲ. ಬೇಕಾಬಿಟ್ಟಿಯಾಗಿ ಚೇರ್ಗಳು ಇರ್ತವೆ, ಬೇಕಾಬಿಟ್ಟಿಯಾಗಿ ಕುರ್ಚಿಗಳು ಇರ್ತವೆ, ಯಾರು ಯಾವ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೂ ಬಂದು ಕುತ್ಕೋಬಹುದು. ಒಂದು ಫಾರ್ಮಲ್ ಆಗಿರುವಂತಹ ವ್ಯವಸ್ಥೆ ನಮ್ಮ ಬಹುತೇಕ ಕಚೇರಿಗಳಲ್ಲಿ ಇಲ್ಲ. ನಾವು ಇದನ್ನ ಸತತವಾಗಿ 2 ವರ್ಷಗಳಿಂದ ಸೋಷಿಯಲ್ ಆಡಿಟ್ ಮೂಲಕ ಮಾಡಿಕೊಂಡು ನಾನೇ ಸ್ವತಃ ವೈಯಕ್ತಿಕವಾಗಿಯೇ ನಮ್ಮ ಸಂಘಟನೆ ವತಿಯಿಂದ 150 ಹೆಚ್ಚು ಸರ್ಕಾರಿ ಕಚೇರಿ ಭೇಟಿ ಕೊಡಿದ್ವಿ. ಮುಕ್ತ ಲಂಚದಿಂದ ಲಂಚ ಮುಕ್ತ ಮಾಡುವ ಕಡೆಗೆ ನಾವು ಚಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ವೇದಿಕೆ ಅಥವಾ ನಾವೆಲ್ಲರೂ ಹೋರಾಟಗಳನ್ನು ಮುಂದುವರಿಸ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚೆಚ್ಚು ಜನರಿಗೆ ಗೊತ್ತಾದಷ್ಟು ಅವರೇ ಸಹ ಡಿಮ್ಯಾಂಡ್ ಮಾಡ್ತಾರೆ. ಆ ಪಕ್ಷಗಳಲ್ಲಿರುವಂತಹ ಯೋಗ್ಯರನ್ನು ಸಹ ಜನ ಬೆಂಬಲಿಸಬೇಕು ಮತ್ತು ಪಕ್ಷಾತೀತವಾಗಿ ಪ್ರಾಮಾಣಿಕರನ್ನು ಗೆಲ್ಲಿಸ್ತಾ ಹೋಗ್ಬೇಕು.